ಕಾಳಸಂತೆಯಲ್ಲಿ ಅನ್ನ ಭಾಗ್ಯ ಯೋಜನೆ ಇದೆ, ಅದನ್ನು ಮಾರಾಟ ಮಾಡ್ತಾರೆ. ನಿನ್ನೆ 1,00,000 ಚೀಲಗಳು. ಇಲ್ಲ, ಯಾರೇ ಈ ಅಕ್ಕಿಯನ್ನು ಇವತ್ತು ಬಡವ್ರಿಗೆ ಕೊಡುವಂಥದ್ದು ಅಕ್ಕಿ. ಇವತ್ತೇನು ನಮ್ಮ ಕೇಂದ್ರ ಸರ್ಕಾರ ಇಂಥ ಸಾಂಕ್ರಾಮಿಕ ರೋಗ ಬಂದಾಗ ಉಚಿತವಾಗಿ ಕೊಡ್ತಾ ಇದೆ, ರಾಜ್ಯ ಸರ್ಕಾರ ಸೇರಿ ಕೊಡ್ತಾ ಇದೆ. ಇದು ಜನಪರವಾಗಿರಬೇಕು, ಬಡವರಿಗೆ ಮುಟ್ಟಬೇಕಿದೆ. ಮತ್ತು ಹೆಚ್ಚಿಗೆ ಅಕ್ಕಿ ಆದಾಗ ಕೆಲವರು ವ್ಯಕ್ತಿಗಳು ಕೂಡ ಅದನ್ನು ಮಾರಿರುವಂಥದ್ದು ಕಂಡು ಬಂದಿದೆ. ಮತ್ತು ಯಾರಾದರೂ ದುರುದ್ದೇಶದಿಂದ ಬಡವ್ರು ಕೊಡೋ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಯಾರಾದರೂ ಮಾರಿದರೆ ಅವ್ರ ಮೇಲೆ ಉಗ್ರ ಕ್ರಮ ತಗೋಬೇಕಾಗುತ್ತೆ ಸರ್ಕಾರ. ಅದರಲ್ಲೇನು ಅನುಮಾನ ಇಲ್ಲ, ಕಠಿಣ ಕ್ರಮ ತಗೋಬೇಕಾಗುತ್ತೆ.